ಎಲ್ಲ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸದಾಶಿವ ಸಮಾರಂಭ ಶ್ರೀಕಂಠ ಆಚಾರ್ಯ ಮಧ್ಯಮ ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ಸದ್ಗುರು ಚರಣಾರವಿಂದಾಭ್ಯ ನಮಃ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ವಿದ್ಯೆ ಎಲ್ಲ ಮುಗಿಸಿ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ, ಕೆಲಸ ಇರೋದಿಲ್ಲ. ಆ ವ್ಯಕ್ತಿಗೆ ಓದಿದಂತಹ ವಿದ್ಯೆಗೆ ಸರಿಯಾಗಿ ಆ ಒಂದು ಕೆಲಸ ಇರಲ್ಲ, ಕೆಲಸ ಇದ್ರೂ ಅದಕ್ಕೆ ತಕ್ಕಂತಹ ಸಂಬಳ ಇರೋದಿಲ್ಲ. ಏನಕ್ಕಪ್ಪ ಈ ರೀತಿ ಇದೆಲ್ಲ ಆಗಿದೆ ಅಂತಂದರೆ, ಕೆಲವರು ಕೆಲಸನೇ ಸಿಕ್ಕಿರೋದಿಲ್ಲ. ಏನು ಮಾಡ್ಬೋದು, ಕೆಲಸಕ್ಕೆ ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂದರೆ, ಸಾಕ್ಷಾತ್ ವಿಘ್ನ ನಿವಾರಕನಾದಂತಹ ಬಲಮುರಿ ಮಹಾಗಣಪತಿಯ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ನಿವಾರಣೆ ಮಾಡಿ ಜಯವನ್ನು ಪ್ರಾಪ್ತಿ ಮಾಡಿಸು ಅಂತ ಆ ಬಲಮುರಿ ಗಣಪತಿಯನ್ನು ಕೇಳಬೇಕು. ಗಣಪತಿಯಲ್ಲಿ ಎರಡು ವಿಧ, ಬಲಮುರಿ ಮತ್ತು ಎಡಮುರಿ. ಈ ಕೆಲಸ ಕಾರ್ಯಗಳಿಗೆ ನಮಗೆ ಬೇಕಾಗಿದ್ದಂಥದ್ದು ಬಲಮುರಿ ಗಣಪತಿ. ಸುಮಾರು ದೇವಸ್ಥಾನಗಳಲ್ಲಿ ನೀವು ಓಡಾಡ್ತಾ ಬೋರ್ಡ್ ನೋಡ್ತೀರಿ, ಬಲಮುರಿ ಮಹಾಗಣಪತಿ ದೇವಾಲಯ ಅಂತ. ಆ ಬಲಮುರಿ ಗಣಪತಿಗೆ ಏನಪ್ಪ ಮಾಡಬೇಕು, ಒಂದು ಇಪ್ಪತ್ತೊಂದು ಮಂಗಳವಾರ ಹೋಗಬೇಕು. ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಇದನ್ನೆಲ್ಲ ಅರ್ಚಕರ ಹತ್ರ ತಿಳಿಸಿ, ಒಂದೆರಡು ಮೊಳ ಕನಕಾಂಬ್ರ ಹೂವು, ಒಂದೆರಡು ದಾಳಿಂಬೆ ಹಣ್ಣು. ಗಣಪತಿಗೆ ಪ್ರಿಯವಾದಂಥ ಹಣ್ಣು ದಾಳಿಂಬೆ ಹಣ್ಣು. ಆ ಹಣ್ಣನ್ನು ಕನಕಾಂಬ್ರದ ಹೂವನ್ನು ತೆಗೆದುಕೊಂಡು ಹೋಗಿ, ಕನಕಾಂಬ್ರ ಅಂತಂದರೆ ಕೇತು, ಕೇತು ಮಹಾಗಣಪತಿ, ಕೇತುವಿನ ಅಧಿದೇವತೆ ಗಣಪತಿ. ಅದಕ್ಕಾಗಿ ಆ ಕನಕಾಂಬ್ರ ಹೂವನ್ನು ತೆಗೆದುಕೊಂಡು ಹೋಗಿ ಆ ಗಣಪತಿಗೆ ಕೊಟ್ಟು, ತಮ್ಮ ಹೆಸರು ನಕ್ಷತ್ರಾದಿಗಳನ್ನೆಲ್ಲ ಸಂಕಲ್ಪ ಮಾಡಿಸಿ, ಏನಂತ ಸಂಕಲ್ಪ ಮಾಡಬೇಕು, ಶೀಘ್ರವಾಗಿ ನಮ್ಮ ಓದಿಗೆ ತಕ್ಕಂತಹ ಒಂದು ಕೆಲಸವು ನಮಗೆ ಸಿಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿಸ್ಕೊಂಡು, ಆ ಒಂದು ಎಲ್ಲ ಅರ್ಚನೆಯನ್ನು ಮುಗಿಸ್ಕೊಂಡು, ಆ ಕನಕಾಂಬರದ ಹೂವನ್ನು ಕೊಟ್ಟು, ದಾಳಿಂಬೆ ಹಣ್ಣು ಎರಡು ಕೊಟ್ಟಿರ್ತೀರಿ, ಅದರಲ್ಲಿ ಒಂದು ಹಣ್ಣು ದೇವರಿಗೆ ಕೊಟ್ಟು ಒಂದು ಹಣ್ಣು ತೆಗೆದುಕೊಂಡು ಬಂದು ಪ್ರಸಾದ ರೂಪವಾಗಿ ತಾವು ಸ್ವೀಕರಿಸಬೇಕು. ಇದು ಇಪ್ಪತ್ತೊಂದು ಮಂಗಳವಾರ ಮಾಡಿದ್ದೇ ಆದರೆ ನಿಮಗೆ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ. ಆಯಿತು, ಇಪ್ಪತ್ತೊಂದು ಮಂಗಳವಾರ ಮಾಡಿದ್ವಿ, ಗಣಪತಿಯನ್ನು ಕೇಳಿಕೊಂಡ್ವಿ, ಗಣಪತಿಯೂ ನಿಮ್ಮ ಹೂವು ಹಣ್ಣನ್ನೆಲ್ಲ ಸ್ವೀಕರಿಸ್ದ, ತಥಾಸ್ತು ಅಂತ ಹೇಳಿದ. ಇಪ್ಪತ್ತೊಂದು ಮಂಗಳವಾರದೊಳಗೆ ಕೆಲಸ ಆಯಿತು, ತಾವು ಕೂಡ ಕೆಲಸಕ್ಕೆ ಹೋಗೋಕ್ಕೆ ಪ್ರಾರಂಭ ಮಾಡ್ತೀರಾ. ಈ ರೀತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆ ಬಲಮುರಿ ಮಹಾಗಣಪತಿಗೆ ಅನುಗ್ರಹಕ್ಕೆ ಪಾತ್ರರಾಗಿ, ಕೆಲಸ ಇಲ್ಲದೇ ಇರತಕ್ಕಂಥವರು ಆ ಒಂದು ಪೂಜೆಯನ್ನು ಮಾಡಿ ಫಲವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.